ಮಾಧ್ಯಮ ಸ್ನೇಹಿತರೆ, ಇಂದು ಭಾರತೀಯ ಜನತಾ ಪಾರ್ಟಿಯ ವಿಜಯ ಸಂಕಲ್ಪ ಯಾತ್ರೆ. ಈ ಒಂದು ಯಾತ್ರೆಯಲ್ಲಿ ನಮ್ಮೊಂದಿಗೆ ನಮ್ಮ ವರಿಷ್ಠರು, ದಿಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಅಲ್ಲಿ ಲೋಕಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ಮನೋಜ್ ತಿವಾರಿಯವರ ಒಂದು ಉಪಸ್ಥಿತಿಯನ್ನು ಗೌರವಿಸಿ ನಮ್ಮೊಂದಿಗೆ ಇವತ್ತು ದಿಲ್ಲಿಯಿಂದ ನಮ್ಮ ಈ ವಿಜಯ ಸಂಕಲ್ಪ ಯಾತ್ರೆಗೆ ಬಂದು ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸನ್ಮಾನ್ಯ ಸಚಿವರು, ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸನ್ಮಾನ್ಯ ಮುನಿರತ್ನ ಅವರು, ನಮ್ಮ ಲೋಕಸಭಾ ಸದಸ್ಯರಾಗಿರುವಂಥ ಸನ್ಮಾನ್ಯ ಮುನಿಸ್ವಾಮಿಯವರು, ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ವೇಣುಗೋಪಾಲ್ ಅವರು, ಮತ್ತು ನಮ್ಮ ಹ್ಯಾಟ್ರಿಕ್ ಹೀರೋ ಬೆಂಗಳೂರು ಕೇಂದ್ರದ ಲೋಕಸಭಾ ಸದಸ್ಯರಾಗಿರುವಂಥ ಸನ್ಮಾನ್ಯ ಪಿ ಸಿ ಮೋಹನ್ ಅವರು, ನಮ್ಮ ವೆಂಕಟ ಮುನಿಯಪ್ಪನವರು, ನಾರಾಯಣಸ್ವಾಮಿಯವರು, ಇವೆಲ್ಲ ಗಣ್ಯಮಾನ್ಯರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ವಿಜಯ ಸಂಕಲ್ಪ ಯಾತ್ರೆಯಲ್ಲೂ ಎಲ್ಲರೂ ಭಾಗವಹಿಸ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ನಾಲ್ಕು ತಂಡವನ್ನು ಮಾಡಿಕೊಂಡು ಇವತ್ತು ರಾಜ್ಯ ಉದ್ದ ಅಗಲದಲ್ಲಿ ಇವತ್ತು ವಿಜಯ ಸಂಕಲ್ಪ ಯಾತ್ರೆ ನಡೀತಿದೆ. ಭಾಳ ಯಶಸ್ವಿಯಾಗಿ ಇವತ್ತು ವಿಜಯ ಸಂಕಲ್ಪ ಯಾತ್ರೆ ನಡೀತಿದೆ. ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ಹಲವಾರು ಯೋಜನೆಗಳನ್ನು ಕೊಟ್ಟು, ಅದರ ಜೊತೆಯಲ್ಲಿ ಉತ್ತಮ ಆಡಳಿತವನ್ನು ಕೊಟ್ಟು, ಎಲ್ಲ ಸಮಯ ಸಂದರ್ಭದಲ್ಲೂ ಸವಾಲಿನ ಮಧ್ಯದಲ್ಲೂ ಭಾಳ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಿ ಇವತ್ತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಇವತ್ತು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗಿರುವಂಥದ್ದಿದೆ ಮತ್ತು ಕೋಲಾರ ಜಿಲ್ಲೆಯ ವಿಶೇಷವಾಗಿ ಅಭಿವೃದ್ಧಿಗಾಗಿ ಇವತ್ತು ಹಲವಾರು ಯೋಜನೆಗಳನ್ನು ಕೊಟ್ಟು, ಯಾವ ರೀತಿ ಒಂದು ಡಬಲ್ ಇಂಜಿನ್ ಸರ್ಕಾರ ಈ ಭಾಗದ ಒಂದು ಯಶಸ್ಸಿಗಾಗಿ ಕಾರ್ಯವನ್ನು ಮಾಡಿರುವಂಥದ್ದು, ನರಸಾಪುರದ ಇಂಡಸ್ಟ್ರಿಯಲ್ ಏರಿಯಾದ ಅಭಿವೃದ್ಧಿಗಾಗಿ ಅಥವಾ ಹೊಸದಾಗಿ ಜಗ್ಸಂದ್ರದಲ್ಲಿ ನೂತನ ಕೈಗಾರಿಕೆ ವಲಯವನ್ನು ಮಾಡುವಂಥದ್ದಾಗಲಿ, ಅಥವಾ ಹೊಸದಾಗಿ ನಮ್ಮ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರನ್ನು ಪ್ರಾರಂಭವನ್ನು ಮಾಡುವಂಥದ್ದಾಗ್ತಿದೆ. ಈ ರೀತಿ ಹಲವಾರು ಅಭಿವೃದ್ಧಿಯ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಇವತ್ತು STR ರೋಡಿಂದ ಹಿಡಿದು ಮತ್ತು ಚೆನ್ನೈ ಬೆಂಗಳೂರು ಎಕನಾಮಿಕ್ ಕಾರಿಡಾರ್ನ ಅಭಿವೃದ್ಧಿ ಮಾಡುವಂಥದ್ದು, ಒಟ್ಟಾರೆ ಸಮಗ್ರವಾಗಿ ಇವತ್ತು ಕೋಲಾರ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಅಭಿವೃದ್ಧಿ ಮಾಡುವಂಥದ್ದಾಗ್ತಿದೆ. ಇವತ್ತು ರೈತರ ಕೈ ಹಿಡಿದು ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು, ವಿಶೇಷವಾಗಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ, ಅದರಲ್ಲಿ 1,00,000 ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.